ಯೂಟ್ಯೂಬ್ನಲ್ಲಿ ಶಿವಮೊಗ್ಗದ ಸುದ್ದಿಗಳನ್ನು ನಿರಂತರವಾಗಿ ಪಡೆಯಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ರಾಜ್ಯದ ನೂತನ ಸಿಎಂ ಆಗಿ ಬಸವರಾಜ ಬೊಮ್ಮಾಯಿ ಮೊದಲನೇ ಬಾರಿಗೆ 2022-23 ಸಾಲಿನ ಆರ್ಥಿಕ ಬಜೆಟ್ ಮಂಡನೆ ಮಾಡಿದ್ದಾರೆ. ಈ ಬಜೆಟ್ನಲ್ಲಿ ರೈತಪರ ಯೋಜನೆಗಳಿಗೆ ಹೆಚ್ಚು ಆದ್ಯತೆ ನೀಡಿದ್ದು ನೀರಾವರಿ, ಆರೋಗ್ಯ ಸೇವೆ, ಶಿಕ್ಷಣ, ಕೃಷಿ, ಯಂತ್ರೋಪಕರಣ ಸೇರಿದಂತೆ ಹಲವಾರು ಜನಪರ ಯೋಜನೆಗೆ ಬಜೆಟ್ನಲ್ಲಿ ಆದ್ಯತೆ ನೀಡಿದ್ದಾರೆ. ಈ ಬಗ್ಗೆ ರೈತರು ಮೆಚ್ಚುಗೆ ವ್ಯಕ್ತಪಡಿಸಿದ್ದು ಬೊಮ್ಮಾಯಿ ಬಜೆಟ್ ಕುರಿತು ರೈತ ಮುಖಂಡರ ಅಭಿಪ್ರಾಯವೇನು ನೋಡೋಣ ಬನ್ನಿ. ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಇವತ್ತು ವಿಧಾನಸಭೆಯಲ್ಲಿ ಚೊಚ್ಚಲ ಬಜೆಟನ್ನು ಮಂಡನೆ ಮಾಡಿದ್ದಾರೆ. ನೀರಾವರಿಗೆ ಹೆಚ್ಚು ಒತ್ತನ್ನು ಕೊಟ್ಟಿದ್ದಾರೆ. ಇವತ್ತು ಕೃಷ್ಣಾ ಯೋಜನೆಗೆ 5,000 ಕೋಟಿ ರೂಪಾಯಿ, ಭದ್ರಾ ಮೇಲ್ದಂಡೆಗೆ 3,000 ಕೋಟಿ ರೂಪಾಯಿ, ಎತ್ತಿನಹೊಳೆಗೆ 3,000 ಕೋಟಿ ರೂಪಾಯಿ, ಕಳಸಾ ಬಂಡೂರಿಗೆ 1,000 ಕೋಟಿ ರೂಪಾಯಿ, ಹೀಗೆ ನೀರಾವರಿ ಯೋಜನೆಗಳಿಗೆ ಹೆಚ್ಚು ಒತ್ತನ್ನು ಕೊಟ್ಟಿದ್ದಾರೆ. ಮತ್ತು ಜೊತೆಗೆ ಇವತ್ತು ಯಶಸ್ವಿನಿ ಯೋಜನೆ ಜಾರಿ ಮಾಡಿರ್ತಕ್ಕಂಥದ್ದು ಒಂದು ರೈತರ ಆಶಾಕಿರಣ ಆಗಿರ್ತಕ್ಕಂಥ ಯಶಸ್ವಿನಿ ಯೋಜನೆಯನ್ನು ನಾವು ಸಂಪೂರ್ಣ ಸ್ವಾಗತ ಮಾಡ್ತೇವೆ. ರೈತರು ಭಾಳ ಆಶಾದಾಯಕವಾದಂಥ ಒಂದು ಯೋಜನೆ ಅದು. ರೈತರಿಗೆ ಯೋಜನೆ ಜಾರಿ ಮಾಡಿರ್ತಕ್ಕಂಥವ್ರು ಭಾಳ ಉತ್ತಮವಾದಂಥ ಒಂದು ಯೋಜನೆ ಅದು. ಭಾಳ ಒತ್ತಾಯ ಮಾಡ್ತಾಯಿದ್ದು ಭಾಳ ಕಾಲದಿಂದ. ಆಮೇಲೆ ಕೃಷಿ ಯಂತ್ರೋಪಕರಣಗಳಿಗೆ ರೈತ ಶಕ್ತಿ ಅನ್ನೋ ಹೆಸರಿನಲ್ಲಿ ಇವತ್ತು 500 ಕೋಟಿ ರೂಪಾಯಿ ತೆಗೆದಿಟ್ಟು ಯಂತ್ರೋಪಕರಣಗಳಿಗೆ ಸಹಾಯಧನ ಕೊಡ್ತಕ್ಕಂಥದ್ದು. ಆಮೇಲೆ ತುಂತುರು ನೀರಾವರಿ ಮತ್ತು ಹನಿ ನೀರಾವರಿ ಯೋಜನೆಗಳಿಗೆ ಮೊದಲು 45% ಸಾಮಾನ್ಯ ಜನರಿಗೆ, 90% SC/ST ಇತ್ತು, ಈಗ ಸಾಮಾನ್ಯ ಜನರಿಗೆ 75% ಏರಿಕೆ ಮಾಡಿದ್ದಾರೆ. ಅದಾದ ಮೇಲೆ 2 ಲಕ್ಷ ಹೆಕ್ಟೇರ್ ಸಾವಯವ ಕೃಷಿ, 1 ಲಕ್ಷ ಎಕರೆ ನೈಸರ್ಗಿಕ ಕೃಷಿಗೆ ಒತ್ತು ಕೊಟ್ಟಿದ್ದಾರೆ. ಆಮೇಲೆ ಇವತ್ತು ರೈತ ವಿದ್ಯಾನಿಧಿ, ಆಮೇಲೆ ಗ್ರಾಮವನ್ನು ಕೇಂದ್ರ, ಹೀಗೆ ಹಲವು ಯೋಜನೆಗಳನ್ನು ರೈತರ ಪರವಾದಂಥ ಯೋಜನೆಗಳನ್ನು ಇವತ್ತು ಮಂಜೂರು ಮಾಡಿದ್ದಾರೆ. ಆಮೇಲೆ ಈ ಯೋಜನೆಗಳು ಬರೀ ಕಾಗದದಲ್ಲಿ ಭರವಸೆಗಳಾಗಿ ಉಳಿಬಾರ್ದು, ಆ ಯೋಜನೆಗಳು ಕಾರ್ಯಗತ ಆಗಬೇಕು ಅಂತಕ್ಕಂಥದ್ದು ನಮ್ಮ ಎಲ್ಲರ ಅಭಿಲಾಷೆ. ಹಿಂದೆಲ್ಲ ಏನಾಗಿದೆ ಅಂತ ಅಂದರೆ ಬಜೆಟ್ನಲ್ಲಿ ಘೋಷಣೆ ಮಾಡಿಬಿಡ್ತಾರೆ, ಅಷ್ಟು ಹಣ ಒಂದು ವರ್ಷದಲ್ಲಿ ಖರ್ಚು ಮಾಡಲ್ಲ, ವಿನಿಯೋಗ ಆಗಲ್ಲ, ಬರೀ ಭರವಸೆಗಳಾಗೆ ಉಳ್ಕೊಳ್ತವೆ. ಅದಾಗಬಾರ್ದು. ಈ ಹಣ ಸಂಪೂರ್ಣ ವಿನಿಯೋಗ ಆಗಬೇಕು, ಅದಕ್ಕೆ ಹಣನ ತೆಗೆದಿರಿಸಬೇಕು ಅಂತಕ್ಕಂಥ ಒತ್ತಾಯನ ಮಾಡಿದ್ರ ಜೊತೆಗೆ ಇನ್ನೊಂದು ಭಾಳ ನೋವಿನ ಸಂಗತಿ ಅಂತ ಹೇಳಿದರೆ ಬಜೆಟ್ ಪೂರ್ವ ಮೀಟಿಂಗ್ನಲ್ಲಿ ನಾವು ಭಾಳ ಒತ್ತಾಯ ಮಾಡಿದ್ವಿ. ಕೇಂದ್ರ ಸರ್ಕಾರ ಏನು 3 ರೈತ ವಿರೋಧಿ ಕೃಷಿ ಕಾಯ್ದೆಗಳನ್ನು ರದ್ದು ಮಾಡಿತ್ತು, ಅದೇ ಪ್ರಕಾರ ಇಲ್ಲೂ 3 ರೈತ ವಿರೋಧಿ ಕೃಷಿ ಕಾಯ್ದೆಗಳನ್ನು ಏನು ಕರ್ನಾಟಕ ಸರ್ಕಾರ ಮಾಡಿತ್ತು ಆ ಕಾಯ್ದೆಗಳನ್ನು ರದ್ದು ಮಾಡಬೇಕು ಅಂತಕ್ಕಂಥ ಒತ್ತಾಯ ಮಾಡಿದ್ವಿ. ಈ ಬಜೆಟ್ನಲ್ಲಿ ಘೋಷಣೆ ಮಾಡಿಲ್ಲ. ಆವಾಗ ಮಾತುಕತೆ ಸಂದರ್ಭದಲ್ಲಿ ವಿರೋಧ ಪಕ್ಷಗಳ ಸಂಗಡ ಮತ್ತೊಮ್ಮೆ ನಿಮ್ಮ ಸಂಗಡ ಮಾತಾಡ್ತೀನಿ ಅಂತಕ್ಕಂಥ ಒಂದು ಭರವಸೆಯನ್ನು ಕೊಟ್ಟಿದ್ದರು. ಆ ಹಿನ್ನೆಲೆಯಲ್ಲಿ ಪುನಃ ಇನ್ಮೇಲಾದ್ರೂ ಕೂಡ ಆ 3 ಕೃಷಿ ಕಾಯ್ದೆಗಳನ್ನು ಅವರು ರದ್ದು ಮಾಡ್ತಾರೆ ಅಂತಕ್ಕಂಥ ಒಂದು ಆಶಾಭಾವನೆ ಇದೆ. ಮತ್ತು ರದ್ದು ಮಾಡಬೇಕು ಅಂತಕ್ಕಂಥ ಒತ್ತಾಯನೂ ಕೂಡ ನಾನು ಅವರಲ್ಲಿ ಈ ಮೂಲಕ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ.